ఈచే పారేలో లే డైరెక్టర్ వాట్ నోడో సర్కం పెట్టిదియా కులా లే రే ఆటో మొదలు నీ వాచేపన్ రే బాగలేక్తావరు బారు నీవెన్నో కుడదిలువా నాన్ కుడిద్నా ఏం ఇమాజినేషన్ అయ్యా నిన్న ఈ జన్మకి నన్ను కుడియాల ఓయ్తుది బాడి స్క్రాప్ గుజరికాకపోకష్టే ಬಿಡತ್ತೆ. ನಾನು ಎಲ್ಲಿದ್ದೀನಿ? ಓ, ನನ್ನ ಪರ್ಮನೆಂಟ್ ಬೆಡ್ ರೂಮ್. ಅಯ್ಯೋ, ನನ್ನ ಮಗನ ಬೇರೆ ಸ್ಕೂಲಿಗೆ ಬಿಡಬೇಕು. ಅಯ್ಯೋ, ಲೇಟ್ ಆಗಿ ಹೋಯ್ದೆ ಗೊತ್ತಾಗೇ ಇಲ್ಲ. ಬೇಡ, ಹೋಗೋ, ತಲೆನ ವಯಸ್ಸಿಗಾಗಿ ಟೈಟ್ ಪಡ್ದಂಗೆ ಆಗಿದೆ. ಹೋಗೋ, ಡೈರೆಕ್ಟರ್ ಸರ್ ಕೂಡ ಕೇಳಿದ್ರು, ಏನೋ ಗುಡ್ ನ್ಯೂಸ್ ಅಂತೆ. ಹೌದಾ? ಯಪ್ಪ ಬೇಡಪ್ಪ, ಇಷ್ಟೊತ್ತಿನಲ್ಲಿ ತಗೋಬಾರ್ದು, ರಾತ್ರಿಗೆ ಆಯ್ತದೆ. ನಾನು ಕಣು ಸುರಪಾನದ ಸುಂದರಿ, ಓಪನ್ ಮಾಡೋ, ನೋಡಿದ್ರೆ ಏನ್ ಸಿಗುತ್ತೋ ಮಜಾ. ಹುಡ್ಕೊಳ್ಳೋ, ಬಿಟ್ಕೊಳ್ಳೋ, ತಗೊಳ್ಳು ರಾಜ. ಅಂತ ಟ್ರೈ ಮಾಡ್ತಾ ಇದ್ದೀನಿ. ಎಣ್ಣಿನ ಧ್ವನಿ ಬೇರೆ ಬಿಡಕಾದ. ಒಂದ್ ಕಂಡೀಷನ್, ಒಂದೇ ಒಂದ್ ಪೆಗ್ಗು ಬಲವಂತ ಮಾಡಬಾರ್ದು. ನೋವಾಗೋಯ್ತಾ? ಆಗಲ್ವಾ ಮತ್ತೆ? ಅಯ್ಯೋ, ನನ್ ಚಿನ್ನ ಕೊಳ್ಳಿ, ಒಂದೇ ಒಂದ್ ಪೆಗ್ಗು ನೀರು ನಡೀತದೆ. ಆಯ್ತು. ಹೆಣ್ಣನ್ ಬಿಟ್ರು ಹೆಣ್ಣಿನ್ ಮಾತ್ರ ಬಿಡಕ್ಕಾಗಲ್ಲ. ಓ ಡೈರೆಕ್ಟರ್, ಏನಣ್ಣ, ಎರಡ್ ದಿನದಿಂದ ಹೊಟ್ಟೆ ತುಂಬಾ ಕುಡಿಸ್ಬಿಟ್ಟು ಈಗ ಮಕದ ಮೇಲೆ ನೀರ್ ಹಾಕ್ಬಿಟ್ಟಲ್ಲ. ಅದು ಯಾಕೆ? ಒಂದು ಒಳ್ಳೆ ಗುಡ್ ನ್ಯೂಸ್ ಹೇಳ್ಬೇಕು. ಗುಡ್ ನ್ಯೂಸ್? ಅದಕ್ಕೆ ನಿಮ್ ಬ್ಯಾಡ್ ಫೇಸ್ ನ ಕ್ಲೀನ್ ಮಾಡ್ತೀನಿ. ತಗೊಳಪ್ಪ. ಗುಡ್ ನ್ಯೂಸಾ? ಏನ್ ಅಂಬರೀಷ್ ಅಣ್ಣನ್ ಹಾಕೊಂಡು ರೋಬೋ ಸಿನಿಮಾ ತೆಗಿತಾ ಇದೀಯಾ? ಕುಡುಕರಿಗೆ ಕಿಂಡಲ್ ಜಾಸ್ತಿ. 290 ತಗೊಂಬಪ್ಪ. ಯಾರಿಗಪ್ಪ? ನಿನಗಪ್ಪ. ಬೇಡಪ್ಪ. ಯಾಕಪ್ಪ? ನಾನು ಕುಡಿಯೋದ್ ಬಿಟ್ಬಿಡ್ಬೇಕು ಅಂತ. ಅಲ್ಲೇ ನಿನಗೊಂದ್ ಸಂತೋಷದ ವಿಷಯ ಹೇಳ್ಬೇಕು, ಕುಡಿಯಪ್ಪ. ಸಂತೋಷದ ವಿಷಯನಾ? ಏನಣ್ಣ, ನೀನು ಕಂಟ್ ಪೂರ್ತಿ ಕುಡ್ದು ಬಿದ್ದಿದಾಗ ನಿನ್ನ ಮಗ ಬಂದು ಎಬ್ಸಿದ್ನಂತೆ. ತಾವು ಎದ್ದೋಳಿಲ್ಲ ಪಾಪ, ನಿನ್ ಹೆಂಡತಿನೇ ಬಾರ್ ಮುಂದೆ ಬಂದಿದ್ರು. ಆವಾಗ್ಲೇ ಗೊತ್ತಾಗಿದ್ದು ನಿನ್ ಮಗಳು ಮೆಚೂರ್ ಆಗಿದ್ದಾಳೆ ಅಂತ. ನಿನ್ ಮಗಳು ದೊಡ್ಡವಳಾಗಿದ್ದಾರಂತ್ರಿ. ಎಂತ ಸಂತೋಷದ ವಿಚಾರ ಹೇಳ್ದಣ್ಣ? ನಿನಗೊಂದು ಬ್ಯಾಡ್ ನ್ಯೂಸ್ ಹೇಳದಿದೆ, ಅದನ್ನ ಕೇಳಿಸ್ಕೋಬೇಕು ಅಂತ ನೀ ಎಣ್ಣೆ ಹಾಕ್ಲೇಬೇಕು. ತಗೋ. ಏನಣ್ಣ? ಅದು ನಿನ್ ಮಗಳು ಕಾರ್ಯ ಮಾಡೋದಕ್ಕೆ ನಿನ್ ಹೆಂಡತಿ ಹತ್ರ ಒಂದ್ ಬಿಡುಗಾಸು ಇರ್ಲಿಲ್ವಂತೆ. ಪಾಪ ಅಮ್ಮನ್ ಏನ್ ಮಾಡ್ಬೇಕು ತೋರಿಸ್ತಾ ಇರ್ಲಿಲ್ಲ. ಅದಕ್ಕೆ ನಿಮ್ ಮನೆ ಪಕ್ಕದಲ್ಲಿ ಯಾವನೊಬ್ಬ ಫೈನಾನ್ಸರ್ ಇದ್ನಂತಲ್ಲ, ಅದ್ ಯಾವನ ಬಿಗಾರು, ಅವನ ಹತ್ರ ನಿನ್ ಹೆಂಡತಿ ಹೋದ್ಲಂತೆ. ಏನೋ ಒಂದ್ಸಲ ಇಲ್ಲ ಎರಡ್ ಸಲ ಬಂದ್ಬಿಟ್ಲು, ಹೋಗಮ್ಮ ಸಾಕು. ಅಣ್ಣ ಅಣ್ಣ, ನನ್ ಮಗ ಹೆಣ್ಣಾಗವಳೆ, ಇದೊಂದ್ ಕಿತ ಕೊಟ್ಬಿಡಿ. ನನ್ ಗಂಡ ಬಂದ್ ಕೂಡ್ಲೆ ಈಸ್ಕೊಟ್ಬಿಡ್ತೀನಿ, ಹೊಸ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅನ್ಬೇಡಿ ಅಣ್ಣ. ಹೋಗ್ಲಿ ಯಜಮಾನ್ರೆ, ಕೊಟ್ಬಿಡಿ. ಅವಳ ಮಗಳು ಬೇರೆ ಹೆಣ್ಣಾಗವಳೆ, ಹೆಂಗ ವಸ್ಲು ಮಾಡಿದ್ರಾಯ್ತು. ಇದು ನಂಗ್ ಒಳಿಲೇ ಇಲ್ವಲ್ಲ ಕಣ. ಏನಮ್ಮ, ನಿಂಗು ನಿನ್ ಮಗಳಿಗೆ ಎಷ್ಟು ಬೇಕು ದುಡ್ಡು? ಆಮೇಲೆ ಇನ್ನೇನಾಗತ್ತೆ, ಅವಮಾನ ತಡಿಯಕ್ಕಾಗದೆ ನಿಮ್ಮಿಬ್ಬರು ಮಕ್ಕಳಿಗೂ ವಿಷ ಹಾಕಿ ಪಾಪ ಅಮ್ಮನ ವಿಷ ತಗೊಂಡು ಸತ್ತೋಗ್ಬಿಟ್ಟು. ನಿನಗೆ ಇನ್ನೇನು ತೊಂದರೆ ಇಲ್ಲ, 80 ಮಕ್ಕಳು ಕಾಟ ಇಲ್ಲ. 90 ಕೊಡಿ ಕ್ವಾಟ್ ಓಡಿ ಫುಲ್ ಓಡಿ, ಆ 90 ಕೊಡಿ ಕ್ವಾಟ್ ಓಡಿ ಫುಲ್ ಓಡಿ, ಆ 90 ಕೊಡಿ ಪಲ್ಟಿ ಓಡಿ, 90 ಕೊಡಿ ಪಲ್ಟಿ ಓಡಿ, 90 ಕೊಡಿ ಟಮಟೆ ರೆಡಿ, 90 ಕೊಡಿ ಟಮಟೆ ರೆಡಿ, ಟಮಟೆ ರೆಡಿ, ಟಮಟೆ ರೆಡಿ, ಒಂದಿನ ನಿನಗೂ ಚಟ್ಟ ರೆಡಿ. ಒಂದು ನಿಮಿಷ ತಡಿಯಪ್ಪ. ಡೈರೆಕ್ಟ್ರೆ, ನನ್ನ ಹೆಂಡತಿ ಮಕ್ಕಳು ಸತ್ತೋದ್ರು ಅಂತ ಹೇಳಿದ್ರೆ ನಾನು ಉಸಿರಾಡ್ತಿದ್ದೆ.
ಸಾಯ್ಬೇಕು ಅಂತಾನೆ ತೀರ್ಮಾನ ಮಾಡ್ಕೊಂಡಿದ್ವಿ. ಅಷ್ಟ ಗಂಡವ್ರು ಬಂದು ಅವರೇ ದುಡ್ಡು ಕೊಟ್ಟು ಮಗಳಿಗೆ ಶಾಸ್ತ್ರ ಮಾಡಿ ಅಂತ ಹೇಳಿದ್ರು. ನಮ್ಮನ್ನೆಲ್ಲ ಉಳಿಸಿದ ದೇವರು ಇವರು. ಬಿಡ್ರಿ ಬಿಡ್ರಿ ಬಿಡ್ರಿ, ಈಗ ತಲೆ ಚಚ್ಕೊಂಡ್ರೆ ಏನ್ರಿ ಪ್ರಯೋಜನ? ನೋಡಿದ್ರ ನಿಮ್ ಕುಡ್ತಾ ಯಾವ ಲೆವೆಲ್ ತಂದ್ಬಿಡ್ತು ನಿಮ್ ಸಂಸಾರನ. ಎಲ್ರು ಗುಡ್ಡೆ ಹಾಕೊಂಡು ಮಜಾ ತೋ ಅಂತ ಇದೆ, ಯಾವನಾರು ಬಂದ ನಿಮ್ ಮನೆ ಕಷ್ಟ ನೋಡಕ್ಕೆ? ಅಯ್ಯೋ, ನೀವುಗಳು ಕುಡಿದು ಬೀದಿಲಿ ಬೆಳೆದಳದೆ ನಿಮ್ಮ ಸಂಸಾರನ ರೋಡ್ ತರ್ತಿರಲ್ಲಯ್ಯ. ನೋಡ್ರಿ, ಎಲ್ರಿಗೂ ಪ್ರಾಬ್ಲಮ್ ಇದೆ, ಅದರಲ್ಲೂ ನೀನ್ ತುಂಬಾ ಬುದ್ಧಿವಂತ. ಊರ್ನವ್ರ ಸಮಾಚಾರ ಎಲ್ಲ ಕೇಳ್ತೀಯ, ಊರ್ನವ್ರ ಬಗ್ಗೆ ಮಾತಾಡಿ ಮಜಾ ತೋ ಅಂತ್ಯ, ನಿನ್ನ ಸಂಸಾರನ ಒಂದು ಬಿಟ್ಟು ನೋಡ್ರಿ. ಆ ಪ್ರಾಣಿ ಪಕ್ಷಿಗಳು ಪಾಪ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ಸಾಕ್ತವೆ, ಅದಕ್ಕಿಂತ ಕೇವಲ ಏನ್ರಿ ನಮ್ಮ ಮನುಷ್ಯನ ಜೀವನ? ಇರುವಾಗ ಯಾವನಾರು ಹೇಳ್ತಾನೇನ್ರಿ ಅಲ್ಲಿ ಊಟ ಇದೆ ಹೋಗಿ ತಿನ್ನು ಅಂತ? ಅದೇ ಹುಡ್ಕೊಂಡು ಹೋಗಲ್ವಾ? ಫಸ್ಟು ಜೀವನ, ಆಮೇಲೆ ಮಜಾ. ಹಾ, ಎಲ್ರಿಗೂ ಬುದ್ಧಿ ಹೇಳ್ತೀರ. ಮೊದಲು ನೀವು ಕುಡಿಯೋದನ್ನ ಬಿಟ್ಟು ನೆಟ್ಟಗಾಗಿ, ಆವಾಗ ನಿಮ್ಮ ಸಂಸಾರನೂ ನೆಟ್ಟಗಾಗತ್ತೆ, ನಿಮ್ಮ ಬೀದಿನೂ ನೆಟ್ಟಗಿರುತ್ತೆ, ಒಂದು ಕೇರಿನೂ ನೆಟ್ಟಗಿರುತ್ತೆ, ಊರು ನೆಟ್ಟಗಿರುತ್ತೆ, ದೇಶ ಆಟೋಮೆಟಿಕ್ ಆಗಿ ಸುಂದರವಾಗಿರುತ್ತೆ. ಇಲ್ಲಾಂದ್ರೆ ಡಿಸೈಡ್ ಮಾಡ್ರಿ ಸ್ವಾಮಿ, ಈಗಲೂ ಟೈಮ್ ಇದೆ. ಒರಿಜಿನಲ್ ಆಗಿ ಮೂವರ್ಗೂ ವಿಷ ಹಾಕಿ ಈಗಲೇ ಸಾಯಿಸ್ಬಿಡು. ನೀನು ಹೋಗಿ ಆ ವೆಂಕಟೇಶ್ವರ ಬಾರ್ ಮುಂದೆನೆ ಬಿದ್ದು ಒದ್ದಾಡ್ತಾರೆ. ಯಾವನ್ ಕೇಳ್ತಾನೆ ನಿನ್ನ? ಇಲ್ಲ ಸರ್, ನಾನು ಇನ್ ಮೇಲೆ ಕುಡಿಯಲ್ಲ ಸರ್, ಕುಡಿಯಲ್ಲ ಸರ್. ನನಗೆ ಹೆಂಡತಿ ಮಕ್ಕಳು ಬೇಕು. ಬರುವ ನನ್ನ ಮಗಳು, ನನ್ನ ಮಗಳ ಮೇಲೆ ಆಡೆ ಕುಡಿಯಲ್ಲ ಸರ್. ನನ್ನ ಸಂಸಾರದ ಮೇಲೆ ಆಡೆ ಕುಡಿಯಲ್ಲ ಸರ್. ಅಯ್ಯಯ್ಯೋ, ನೀನ್ ನಮಸ್ಕಾರ ಮಾಡ್ಬಿಟ್ರೆ ನಾನು ಹೊರಗಡೆ ಆಗ್ಬಿಡ್ತೀನಮ್ಮ. ನಾನು ನಿಮ್ಮಲ್ಲೊಬ್ಬ ಅಷ್ಟೇ. ರೀ ನಾಗರಾಜ್, ನೋಡ್ರಿ, ಜೀವನ ನೀವು ಒಂದು ಆಟೋ ಇದ್ದಂಗೆ, ನೀವೇ ಡ್ರೈವರು, ಸ್ವಲ್ಪ ಹುಷಾರಾಗಿ ಕರ್ಕೊಂಡೋಗಿ ಸ್ವಾಮಿ. ಹಾ, ದಾಲೋಗೇರ್ರಿ, ಸಮಾಲ್ಕೆ ಲೇಖೆ ಝಾ, ಎಂಜಾಯ್ ದ ಲೈಫ್.